ಏನು ಶರಣಾಗತಿ ಅಂತಂದರೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯ ಅತ್ರ ಸಮರ್ಪಣಂ ಅಖಂಡ ತ್ರಿವಿಧ ಪೂಜಾ ತದ್ರತ್ತೈವ ಸ್ವಭಾವತಃ ರಕ್ಷತೀತ್ತೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷ ಸ್ಯಾತ್ ವಿಷ್ಣುವು ಮೋಕ್ಷ ಫಲಪ್ರದ. ವಿಷ್ಣುವಿಗೆ ಶರಣಾಗತಿಯಾಗುವುದು ಅಂತಂದರೆ ಅವನ ಸರ್ವೋತ್ತಮತ್ವ ಜ್ಞಾನ ಬೇಕು, ಯಾವಾಗಲೂ ಮನಸ್ಸನ್ನಲ್ಲಿಡಬೇಕು, ಸರ್ವಾಧಿಕ ಪ್ರೇಮಯುಕ್ತವಾದ ಮನಸ್ಸು, ಭಕ್ತಿಯಿಂದ ಮನಸ್ಸನ್ನು ಅವನಲ್ಲಿ ಇಟ್ಟಿರಬೇಕು, ಎಲ್ಲವನ್ನೂ ಅವನಿಗೆ ಸಮರ್ಪಣೆ ಮಾಡಬೇಕು. ಅಖಂಡವಾದ ತ್ರಿವಿಧ ಪೂಜೆ, ಮಾನಸಿಕ ವಾಚನಿಕ ಕಾಯಿಕ ಮೂರು ವಿಧವಾದ ಪೂಜೆ ಭಗವಂತನ ಭಕ್ತಿಯಿಂದ ಸ್ವಾಭಾವಿಕವಾಗಿ ಮಾಡಬೇಕು. ಅವನು ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ದೃಢವಾದ ವಿಶ್ವಾಸ ಇಟ್ಟಿರಬೇಕು. ಅವನಿಗೆ ಸೇರಿದವನು ನಾನು, ನಾನು ಸ್ವತಂತ್ರ ಅಲ್ಲ, ಅವನಿಗೆ ಸೇರಿದವನು, ನನ್ನನ್ನು ಈ ಪ್ರಪಂಚಕ್ಕೆ ಕಳಿಸಿದವನು ಅವನು, ಅವನಿದ್ದಾನೆ ನನ್ನನ್ನು ನೋಡಿಕೊಳ್ಳಿಕ್ಕೆ ಅನ್ನುವಂಥ ಸ್ಮರಣೆ, ಇದು ಶರಣಾಗತಿ, ಇದು ಮೋಕ್ಷಕ್ಕೆ ಕಾರಣ ಆಗ್ತದೆ. ಎಲ್ಲ ತಪ್ಪು ಮಾಡಿ ಒಂದು ಸಲ ವಿಷ್ಣು ನಿಂಗೆ ಶರಣಾಗತನಾಗಿದ್ದೇನೆ ಅಂತ ಬಾಯಿಲ್ಲ ಅನ್ನೋದು ಶರಣಾಗತಿ ಅಲ್ಲ. ಈ ರೀತಿ ಇರಬೇಕು. ಇಂಥ